ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂತಹ ಎಲ್ಲ ನಮ್ಮ ಅಧಿಕಾರಿಗಳೇ, ರೈತ ಮುಖಂಡರುಗಳೇ, ಭೂಮಿ ಕಳ್ಕೊಳ್ತಾ ಇರುವಂತ ಎಲ್ಲ ಭೂಮಿ ಮಾಲೀಕರೇ, ನನಗೆ ಬಹಳ ನೋವು ತರುವಂತ ಒಂದು ದಿನ ಇದು. ನಾನೊಬ್ಬ ರೈತನ ಮಗ, ರೈತ ಇಲ್ಲಿ ಭೂಮಿ ಇಟ್ಕೊಂಡಿರೋನು. ನಿಮ್ಮ ಈ ಫೆರಿಫೆರ್ ರಿಂಗ್ ರೋಡಲ್ಲೂ ನನ್ನ ಭೂಮಿ ಇದೆ. ಎಷ್ಟು ನೋವಾಗ್ತದೆ ಅಂತ ನನಗೂ ಅರ್ಥ ಆಗ್ತದೆ, ನಿಮ್ಗೆ ಎಷ್ಟು ನೋವಾಗ್ತದೆ ಅಂತಾನು ಅರ್ಥ ಆಗ್ತದೆ ನನಗೆ. ಸೊ ಎರಡು ಡಬಲ್ ರೋಲಲ್ಲಿ ಈಗ ನಾನು ಕೂತಿದ್ದೀನಿ. ಈ 2005 ಈಗಾಗಲೇ ನಮ್ಮ ಅಧಿಕಾರಿಗಳು ಹೇಳ್ದಂಗೆ 2005 ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ. ಫೈನಲ್ ನೋಟಿಫಿಕೇಶನ್ ಆಗೋಗಿದೆ. ಬಹುಶಃ 2 ಮಾಡಿಬಿಟ್ಟಿದ್ರೆ ನಮ್ಗೆ ಇಷ್ಟು ನೋವು ಆಗ್ತಿರ್ಲಿಲ್ವೇನೋ. ಇವರು ಮಾಡದೆ ಸುಮಾರು 17-18 ವರ್ಷ ಆಗಿದೆ. ಈಗ ಒಂದು ಹಂತಕ್ಕೆ ಮಧ್ಯ ಕೋರ್ಟ್ಗಳು ನ್ಯಾಯ ವ್ಯಾಜ್ಯ ಎಲ್ಲ ಕೂಡ ನಡೆದಿದೆ. ಈ ಮಧ್ಯದಲ್ಲಿ ಒಂದು ಕಡೆ ರೈತರ ಪರವಾಗಿ ಸಿಂಗಲ್ ಬೆಂಚ್ ಆಗಿದೆ, ಎರಡೇ ಕಡೆ ಹೋಗಿ ಡಬಲ್ ಬೆಂಚ್ ಅಲ್ಲಿ ಇಲ್ಲ ನೀವು ಅಕ್ವಿಷನ್ ಮುಂದುವರಿಸಬೇಕು ಅಂತ ಹೇಳಿದೆ. ಮೂರನೇದು ನಮ್ಮ ಶಿವರಾಮ್ ಕಾರಂತ ಲೇಔಟ್ ವಿಚಾರದಲ್ಲಿ ಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಈಗ ಮಧ್ಯದಲ್ಲಿ 2013 ಒಂದು ಹೊಸ ಕಾನೂನು ಬಂತು. ಏನು? ಡಬಲ್ ಕೊಡಬೇಕು ಭೂ ಮಾಲೀಕರಿಗೆ ಅಂತ ಬಂತು. ಆದರೆ ಅದಾದ ಮೇಲೆ ಕ್ಯಾಬಿನೆಟ್ ಅಲ್ಲಿ ಒಂದು ತೀರ್ಮಾನ ಮಾಡಿ ರೈತರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಅಂತ ಒಂದು ತೀರ್ಮಾನ ಮಾಡಿದ್ರು. ಅದಾದ ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ನಜೀರ್ ಅವರ ಜಜ್ಮೆಂಟ್ ಏನ್ ಬಂದಿದೆ ಅಂದ್ರೆ, ಬಿಡಿಎಗೆ ಈ ಕಾನೂನು ಅನ್ವಯಿಸುವುದಿಲ್ಲ, ನೀವು ಹಳೆ ಕಾನೂನೇ ನೀವು ಉಪಯೋಗಿಸಬೇಕು, ಹಳೆ ಮಾರ್ಗದರ್ಶನ ಮಾಡಬೇಕು ಅನ್ನೋದು ಅವರು ಹೇಳಿಬಿಟ್ಟಿದ್ದಾರೆ. ಈಗ ಸರ್ಕಾರ ಆಗಲಿ ನಾನಾಗಲಿ ಯಾವ ಜಮೀನು ನೋಟಿಫಿಕೇಶನ್ ಮಾಡೋ ಸ್ಟೇಜ್ ಅಲ್ಲಿ ಸರ್ಕಾರ ಇಲ್ಲ. ಈ ಮಧ್ಯದಲ್ಲಿ ರೈತರಿಗೆ ಹೆಂಗ್ ಸಹಾಯ ಮಾಡಬಹುದು, ನಾನು ರೋಡ್ ಹೆಂಗ್ ತರಬಹುದು, ಈ ಮಧ್ಯದ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ತಗಲಾಕೊಂಡಿದ್ದೀವಿ. ಸೊ ಮಧ್ಯ ಮೊನ್ನೆ ಸುಮಾರು 1-8 ರೈತರು ಮುಖಂಡರು ಜಮೀನು ಕರ್ಕೊಂಡವರು ನನ್ನ ಹತ್ರ ಇದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ನನ್ನ ಹತ್ರ ಬಂದ್ರು. ನಾನು ಬರೀ ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡೋದಕ್ಕೆ ಆಗುದಿಲ್ಲಪ್ಪ, ನಿಮ್ ಸಲಹೆ ಎಲ್ಲ ಕೇಳ್ತೀನಿ. ಸೊ ಎಲ್ಲರನ್ನು ಕರೆದು ಕೇಳ್ಬಿಟ್ಟು ಒಂದಷ್ಟು ಜನ ಎಲ್ಲರನ್ನೂ ಮಾತಾಡ್ಸಕ್ಕಿಲ್ಲ, ಆಗಲ್ಲ. ಇದಕ್ಕೇನಾದ್ರು ಒಂದು ಪರಿಹಾರನ ಹುಡ್ಕೋಣ. ನಿಮಗೂ ಕಾನೂನು ಗೊತ್ತಿದೆ. ಒಂದು ನಾನು ನಿಮ್ಗೆ ನಿರ್ದಿಷ್ಟವಾಗಿ ಹೇಳ್ತೀನಿ, ನಂದೇ ಜಮೀನು ಹೋಗ್ತಾ ಇದ್ರು ಕೂಡ ನಾನು ಯಾವ ಕಾರಣಕ್ಕೂ ನನ್ನ ಕಾಲದಲ್ಲಿ ನಾನು ಇದನ್ನು ಡಿನೋಟಿಫೈ ಮಾಡಕ್ಕೆ ಅವಕಾಶ ನನಗೂ ಇಲ್ಲ. ಡಿನೋಟಿಫಿಕೇಶನ್ ನಾನು ಮಾಡಕ್ಕೆ ಹೋದ್ರೆ, ಕೈ ಬಿಡಕ್ಕೆ ಹೋದ್ರೆ ಬೇಕಾದಷ್ಟು ಕಾನೂನು ಚೌಕಟ್ಟಿನಲ್ಲಿ ನಾನು ತೊಂದರೆನ ಅನುಭವಿಸಬೇಕಾಯ್ತದೆ. ಸೊ ಅದು ಮಾಡಕ್ಕೆ ಯಾವ ಸರ್ಕಾರನೂ ಒಪ್ಪುವುದಿಲ್ಲ. ಅದು ಅವಶ್ಯಕತೆ ಹಿಂದೆ ಯಾರು ಮಾಡಿದ್ದಾರೆ, ತೊಂದರೆನೂ ಅನುಭವಿಸಿದ್ದಾರೆ, ಒಳ್ಳೇದು ಆಗಿದೆ ಕೆಟ್ಟದಾಗಿದೆ ಅದರ ಬಗ್ಗೆ ನನಗೆ ಚರ್ಚೆ ಮಾಡೋಕೆ ನಾನು ಹೋಗುದಿಲ್ಲ. ಒಟ್ಟಾರೆ ಬೆಂಗಳೂರಿಗೂ ಒಳ್ಳೇದಾಗಬೇಕು, ನಿಮಗೂ ಒಳ್ಳೇದಾಗಬೇಕು. ಇದಕ್ಕೇನಾದ್ರು ಒಂದು ಉಪಾಯ ಮಾರ್ಗ ಇದೆಯಾ ಅಂತ ತಿಳ್ಕೊಳ್ಳಿಕ್ಕೆ, ನಿಮ್ಮ ಹತ್ರ ಸಲಹೆ ಕೇಳಲಿಕ್ಕೆ ನಾನು ನಿಮ್ಮನ್ನ ಕರೆದಿದ್ದೀನಿ. ನನಗೆ ಮುಕ್ತವಾಗಿ ನಿಮ್ಗೆ ಸಹಾಯ ಮಾಡಬೇಕು ಅನ್ನೋದು ಆಸೆ ನನಗೆ ಗೊತ್ತಿದೆ. ರೈತಂಗ್ ಸಂಬಳ ಇಲ್ಲ, ರೈತಂಗ್ ಪ್ರಮೋಷನ್ ಇಲ್ಲ, ರೈತಂಗ್ ಪೆನ್ಷನ್ ಇಲ್ಲ, ರೈತಂಗ್ ರಿಟೈರ್ಮೆಂಟ್ ಇಲ್ಲ, ರೈತಂಗ್ ಲಂಚ ಇಲ್ಲ. ರೈತಕ್ಕೆ ನಿಮ್ಗೆಲ್ಲ ನಿಮ್ ಕಷ್ಟ ನೋವು, ಜಮೀನು ಕಳ್ಕೋಬೇಕಾದ್ರೆ ಒಂದೊಂದು ಕುಂಟೆ ಕಳ್ಕೋಬೇಕಾದ್ರೆ ಎಷ್ಟು ಕಷ್ಟ ನೋವು ಆಗ್ತದೆ ಅಂತ ನನಗೆಲ್ಲ ಅರಿವಿದೆ. ಈ ರೋಡ್ ಮಾಡೋದ್ರಿಂದ ಕೆಲವ್ರಿಗೆ ಅನುಕೂಲನೂ ಇದೆ. ರೋಡ್ ಆದ್ರೆ ನನ್ನ ಪಕ್ಕದಿರೋ ಜಮೀನೆಲ್ಲ ಬೆಲೆ ಜಾಸ್ತಿ ಆಯ್ತದೆ ಅಂತ. ಸೊ ಅದನ್ನ ಈಗ ನಾವು ಲೆಕ್ಕ ಹಾಕಿದ್ರೆ 25,000 ಕೋಟಿ ರೂಪಾಯಿ ಬೇಕು ಈ ರೋಡ್ಗೆ. 25,000 ಕೋಟಿ ರೂಪಾಯಿ ಮಾಡಿದ್ರೆ ಅಕ್ಕಪಕ್ಕ ಜಮೀನವ್ರಿಗೆ ಎಲ್ಲ 1 ರೂಪಾಯಿ ಬಿದ್ದಿದ್ದು 5 ರೂಪಾಯಿ ಆಯ್ತದೆ. ಅವ್ರಿಗೆ ಮಾತ್ರ ಅಲ್ಲ, ಕೆಲವರು ಆಯ್ತು ನಂದು 2 ಎಕರೆಯಲ್ಲಿ ಹೋಗ್ಲಿ, 1/2 ಎಕರೆ ರೋಡ್ಗೆ ಹೋದ್ರೆ ಹೋಗ್ಲಿ ಅನ್ನೋರು ಬಹಳ ಜನ ಇದ್ದಾರೆ. ಪಾಪ ಏನು ಇಲ್ಲದೆ ಕಳ್ಕೊಳ್ಳೋರು, ಇರೋ ಜಮೀನು ಕಳ್ಕೊಳ್ಳೋರು ಬಹಳ ಜನ ಇದ್ದಾರೆ. ಸೊ ಈ ರೀತಿ ವಿವಿಧ ರೀತಿ ಇದೆ. ಸೊ ರೋಡ್ ಹೋದ್ರೆ ಕೆಲವು ಮಿಕ್ಕಿದ ಜಮೀನುಗಳಿಗೆಲ್ಲ ಒಳ್ಳೆ ಬೆಲೆ ಆಯ್ತದೆ ಅನ್ನೋದು ಕೂಡ ಹೋದ್ರೋಗ್ಲಿ ಸ್ವಾಮಿ ಅಂತ ಇದ್ದಾರೆ. ಕೆಲವರು ದೊಡ್ಡ ದೊಡ್ಡವರೆಲ್ಲ
ರಾಜಕಾರಣಿಗಳು ಬಿಸ್ನೆಸ್ ಮ್ಯಾನ್ ಈ ರೋಡ್ ಬರ್ತದೆ ಅಂತ ಹೇಳಿ ಸುತ್ತಮುತ್ತಲು ಜಮೀನೆಲ್ಲ ಒಂದು 10 ವರ್ಷದಿಂದ ಎಲ್ಲ ಖರೀದಿ ಮಾಡ್ಕೊಂಡಿದ್ದಾರೆ ಅದು ನನಗೆ ಗೊತ್ತಿದೆ ರಾಜಕೀಯದವರು ಖರೀದಿ ಮಾಡಿದ್ದಾರೆ ಬೇರೆ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ಬೇರೆ ಬಿಸ್ನೆಸ್ ಮ್ಯಾನ್ ಗಳು ಮಾಡ್ಕೊಂಡಿದ್ದಾರೆ ಡೆವಲಪರ್ಸ್ ಮಾಡ್ಕೊಂಡಿದ್ದಾರೆ ಎಲ್ಲ ಕೂಡ ಅದೆಲ್ಲ ಕೂಡ ಗೊತ್ತಿದೆ ಸೋ ಇವೆಲ್ಲ ಈ ಗೊಂದಲದಲ್ಲಿ ಮಧ್ಯೆ ಇದ್ದೀವಿ ಅದಕ್ಕೆ ನಿಮ್ಮನ್ನು ಕರೆದು ಒಟ್ಟಾರೆ ಒಂದು ನಾನು ಹೇಳುತ್ತೇನೆ ಡಿ ನೋಟಿಫಿಕೇಶನ್ ಯಾವ ಕಾರಣಕ್ಕೂ ಆಗೋದಿಲ್ಲ ನಂಬರ್ 1 ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಹಳೆ ಆಕ್ಟ್ ಪ್ರಕಾರನೇ ನೀವು ಹೋಗಬೇಕು ಅಂತ ಹೇಳ್ತಾ ಇದೆ ನಂಬರ್ 2 ನಂಬರ್ 3 ಇದನ್ನ ನಾವು ಯೋಜನೆ ನಿಲ್ಲಿಸ್ಕೊಂಡು ಕೂತ್ಕೊಳ್ಳಕಾಗಲ್ಲ ಎರಡು ಸತಿ ನೋಟಿಫಿಕೇಶನ್ ಕರೆದಿದ್ದಾರೆ ಯಾರು 25000 ಕೋಟಿ ರೂಪಾಯಿನ ಹಾಕಿಬಿಟ್ಟು ನಾವು ಯಾರು ಬಂದು ರೋಡ್ ಮಾಡೋಕೆ ನಮ್ಮ ಕೈ ಆಗೋದಿಲ್ಲ ಅಂತ ಯಾರು ಟೆಂಡರ್ ಬರಲಿಲ್ಲ ಸೋ ಬೇರೆ ರೂಪಗಳಲ್ಲಿ ಕೆಲವರೆಲ್ಲ ಬಂದಿದ್ರು ಇಲ್ಲ ನಮಗೆ ಸ್ಪೆಸಿಫಿಕ್ ಮಾಡಿ ಅಂತ ಬಂದಿದ್ರು ಈ ಮಧ್ಯದಲ್ಲಿ ಫೈನಲ್ ನೋಟಿಫಿಕೇಶನ್ ಆಗಿದೆ ಮರದಿಂದ ಡೆಪಾಸಿಟ್ ಮಾಡಬೇಕು ಡೆಪಾಸಿಟ್ ಮಾಡಕ್ಕಿಂತ ಮುಂಚಿತವಾಗಿ ಎರಡು ಮೂರು ತರ ಇದೆ ಒಂದು 3000 ಕೋಟಿ ರೂಪಾಯಿ ಹಳೆ ಲೆಕ್ಕ ನೋಡಿದ್ರೆ 3000 ಕೋಟಿ ರೂಪಾಯಿ ಇನ್ನೊಂದು ಲೆಕ್ಕ ನೋಡಿದ್ರೆ ಇನ್ನೊಂದು 2-3000 ರೂಪಾಯಿ ಕೋಟಿ ಜಾಸ್ತಿ ಆಗ್ತದೆ ಹಂಗೆ ವಿವಿಧ ರೀತಿಲಿ ಲೆಕ್ಕಾಚಾರ ಏನೇನೋ ಇದೆ ನೀವು ಯಾರು ಕಾನೂನು ಗೊತ್ತಿಲ್ಲದವರು ನೀವು ಯಾರು ಇಲ್ಲ ಎಲ್ಲರೂ ಕಾನೂನಲ್ಲಿ ಜಮೀನು ಕಳ್ಕೊಳ್ಳೋರು ಪಂಡಿತರಾಗಿದ್ದೀರಿ ನೋವು ಅನುಭವಿಸಿದಿರಿ ನಿಮ್ಗೆ ಅರ್ಥ ಆಗ್ತದೆ ಸೋ ಈ ಮಧ್ಯದಲ್ಲಿ ಒಂದು ಊರಿಗೆ ಒಬ್ರು ಇಬ್ರು ಬಂದು ಯಾರ ಮೇಲೂ ಆಕ್ರೋಶ ವ್ಯಕ್ತಪಡದೆ ಯಾರನ್ನು ದೂಷಿಸದೆ ಯಾರು ಮಾಡಿದ್ರು ಯಾರು ಬಿಟ್ಟರು ಯಾವ ಮುಖ್ಯಮಂತ್ರಿ ಮಾಡಿದ್ರೋ ಯಾವ ಅಧಿಕಾರಿ ಮಾಡಿದ್ರು ಯಾರ ಮೇಲೂ ದೂಷಣೆ ಮಾಡದೆ ಇದಕ್ಕೇನಾದ್ರು ಒಂದು ಪರಿಹಾರವನ್ನ ನಿಮ್ಮಲ್ಲಿ ಏನಾದ್ರು ಸಲಹೆ ಇದ್ರೆ ನೀವು ಹೇಳದ್ದೇ ಕಾನೂನು ಆಗುವುದಿಲ್ಲ ನೀವು ಹೇಳದ್ದೇ ಸಲಹೆನೂ ಆಗುವುದಿಲ್ಲ ಒಂದು ಕೆಲವು ವಿಚಾರನ ಒಟ್ಟಾರೆ ನಿಮ್ಮ ಅಭಿಪ್ರಾಯ ಈ ರೀತಿ ಇದೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಅದಾದ ಮೇಲೆ ನಾನು ಕ್ಯಾಬಿನೆಟ್ಗೆ ತೆಗೆದುಕೊಂಡೋಗಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಚಿವ ಸಂಪುಟದವರ ಕರ್ಕೊಂಡೋಗಿ ಜೊತೆಗೆ ಕಾನೂನು ತಜ್ಞರನ್ನು ಕೂಡ ಒಳಗಡೆ ಇಟ್ಕೊಂಡು ಕಾನೂನಲ್ಲಿ ನಿಮಗೂ ಒಳ್ಳೇದಾಗಬೇಕು ಸರ್ಕಾರಕ್ಕೂ ಒಳ್ಳೇದಾಗಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಆ ರೀತಿ ಅವ್ರ ಸಲಹೆನೂ ಕೂಡ ಪಡೆದು ಕೆಲವು ತೀರ್ಮಾನವನ್ನು ಅಲ್ಟಿಮೇಟಿಗೆ ನಾನು ಮಾಡಬೇಕಾಗ್ತದೆ ಆ ದೃಷ್ಟಿಯಿಂದ ನಿಮ್ಮನ್ನೆಲ್ಲ ಕರೆದು ಚರ್ಚೆ ಮಾಡಬೇಕು ಅಂತೇಳಿ ಮುಕ್ತ ಅವಕಾಶ ಮಾಡಿಕೊಟ್ಟಿದ್ದೀನಿ ನನ್ನ ಬೈದರೂ ನಿಮ್ಮ ಪ್ರಯೋಜನ ಆಗುವುದಿಲ್ಲ ಹಿಂದೆ ಇದನ್ನು ಮಾಡಿದವರು ಬೈದರೂ ಪ್ರಯೋಜನ ಆಗುದಿಲ್ಲ ಇದಕ್ಕೆ ತಗಲಾಕೊಂಡಿರೋದಕ್ಕೆ ಪರಿಹಾರ ಏನ್ ಮಾಡಬಹುದು ಅಂತ ಏನಾದ್ರು ನೀವು ಸಲಹೆಗಳು ಕೊಟ್ಟರೆ ಒಂದ್ 20 ಜನ ಬೇಕಾದ್ರೆ ಮಾತಾಡಿ ಭಾಷಣ ಮಾಡಕ್ ಹೋಗ್ಬಿಡಿ ಒಂದೊಂದು ಪಾಯಿಂಟ್ 2-2 ನಿಮಿಷ ಅಲ್ಲೇ ಮೈಕ್ ನಿಮ್ಗೆ ಕೊಡ್ತಾರೆ ನಿಮ್ ಸಲಹೆ ಕೊಡಿ ಗಮದಲ್ಲಿ ಇಟ್ಕೊಂಡು ನನ್ನ ಸ್ಥಾನದಲ್ಲಿ ಇದ್ದೇ ನೀವೇನ್ ಮಾಡ್ತಿದ್ರಿ ಅನ್ನೋದನ್ನ ಸಲಹೆ ಕೊಡ್ಬೇಕು ನೀವು ನಿಮ್ ಸ್ಥಾನ ನನಗೆ ಗೊತ್ತಿದೆ ನಿಮ್ ಸ್ಥಾನ ಸುಸ್ತಾಗಿ ಹೋಗಿದ್ದೀರಿ ಏಟ್ ತಿಂದಿದ್ದೀರಿ ಕಾನೂನಲ್ಲಿ ತಗಲಾಕೊಂಡಿದ್ದೀರಿ ನಾನು ತಗಲಾಕೊಂಡಿದ್ದೀರಿ ಅದೆಲ್ಲ ನನಗೆ ಗೊತ್ತಿದೆ ಅದು ನನ್ನ ಸ್ಥಾನದಲ್ಲಿ ಅಧಿಕಾರಿಗಳ ಸ್ಥಾನದಲ್ಲಿ ಅಧಿಕಾರಿ ಇವತ್ತಿರ್ತಾರೆ ಇದನ್ನ ಮಾಡಿದಾಗ ಒಬ್ರು ಅಧಿಕಾರಿಗಳು ಇವರು ಯಾರೂ ಇಲ್ಲ ಎಲ್ಲ ಹೊಸಬುಗಳು ಹೊಸಮುಖಗಳು ಬಂದ್ಬಿಟ್ಟಿದೆ ಬಟ್ ಪೆನ್ನು ಪೇಪರ್ ಮಾತ್ರ ಹಂಗೆ ಉಳ್ಕೊಂಡಿದೆ ಈ ಮಧ್ಯದಲ್ಲಿ ಏನ್ ಮಾಡಬಹುದು ಅಂತೇಳಿ ನಿಮ್ ಸಲಹೆಗಳು ಕೊಟ್ರೆ ಆ ಪ್ರಕಾರ ಮಾಡಬಹುದು ಬಹುಶಃ ನಜೀರ್ ಅವರ ಜಜ್ಮೆಂಟು ಸುಪ್ರೀಂ ಕೋರ್ಟ್ ಜಜ್ಮೆಂಟು ಅದೇ ಒಂದು ಕಾನೂನಾಗಿದೆ ನೀವು ಯಾರು ಅದಕ್ಕೆ ಅಪೀಲ್ ಮಾಡಿಕೊಂಡಿಲ್ಲ ಯಾರು ನಜೀರ್ ಅವ್ರ ಜಜ್ಮೆಂಟ್ಗೆ ನೀವು ಈ ರೀತಿ ಹಳೆ ಆಕ್ಟು ಈಗ ಹಿಂದೆ UPA ಸರ್ಕಾರದಲ್ಲಿ ಹೊಸ ಆಕ್ಟ್ ಬಂತು ಈಗಿರುವಂತ ಇದಕ್ಕೆ ಡಬಲ್ ಕೊಡಬೇಕು ಬೆಂಗಳೂರು ನಗರದಲ್ಲಿ ಬಹಳ ದೂರ ಹೋಯ್ತು ಅಂದ್ರೆ 2.5 ಕೊಡಬೇಕು 3.5 ಕೊಡಬೇಕು ಅಂತ ಬಂತು ಅದನ್ನ ನೀವು ಇಲ್ಲಿ ಈ ಆಕ್ಟ್ನ ಈ ಆಕ್ಟ್ಗೆ ತಡಾಗ್ನೆ ಬಂದಿದ್ದರಿಂದ ಆ ಜಜ್ಮೆಂಟ್ ಬಂದ್ರಿಂದ ನೀವು ಯಾರು ಅದಕ್ಕೆ ಅಪೀಲ್ ಹೋಗಿಲ್ಲ ಈಗೂ ನೀವು ಅಪೀಲ್ ಹೋಗೋರಿದ್ರೆ ಆ ಜಜ್ಮೆಂಟ್ ಸರಿಯಿಲ್ಲ BDI ಜಜ್ಮೆಂಟ್ ಅಂತ ಇನ್ನೂ ಯಾರೋ ಲಾರ್ಜರ್ ಬೆಂಚ್ಗೆ ನೀವು ಹಾಕೋದಾದ್ರೆ ನಂದೇನು ಅಭ್ಯಂತರ ಇಲ್ಲ ನಿಮಗೆ ಮುಕ್ತವಾದಂತ ಅವಕಾಶ ನಿಮಗೆ ನ್ಯಾಯ ಸಿಕ್ಕಲಿ ಅನ್ನೋದೇ ನಮ್ಮ ಆಸೆ ನೀವೇನ್ ಬೇಕಾದ್ರೂ ಜಜ್ಮೆಂಟ್ನ ಹೋಗಿ ಫೈಟ್ ಮಾಡಿ ನಿಮ್ಮ ಅಸೋಸಿಯೇಷನ್ ಅವರು ನಜೀರ್ ಅವರು ಹೆಂಗೆ ಹೇಳ್ತಾರೆ ಅದನ್ನ ಶಿವರಾಮ್ ಕಾರಂತಕ್ಕಾಯ್ತು ಇದಕ್ಕೆ ಹೆಂಗೆ ನೀವು ಈ ಜಜ್ಮೆಂಟ್ನ ಅಳವಡಿಸ್ತೀರಿ ಅಂತ ಹೇಳಿ ಬೇಕಾದ್ರೆ ಇವತ್ತು ನಿಮ್ಗೆ ಹಾಕಕ್ಕೆ ನಿಮ್ಗೆ ಅವಕಾಶ ಇದೆ ಇದಕ್ಕೆ ನಾವು ಯಾರು ಅಡ್ಡ ಬರುವುದಿಲ್ಲ ಸೊ ಇಷ್ಟು ಮಾತ್ರ ಹೇಳ್ತೀನಿ ದಯವಿಟ್ಟು ಬಂದು ಇಬ್ಬಿಬ್ರು ರೈತರು ಜಮೀನು ಕಳ್ಕೊಂಡಿರೋರು ಬಂದು ಫಸ್ಟ್ ನಿಮ್ ಚೀಟಿನ ಬರ್ಸ್ಬೇಕು ಯಾರಿಗಾರು ಕೊಟ್ಟಿದ್ರಲ್ಲ ಮೈಕ್ ಚೀಟಿ ಬರ್ಸ್ಬೇಕು ಅವ್ರ ಹೆಸರು ಬರ್ಸ್ಬೇಕು ಜಮೀನು ಕಳ್ಕೊಂಡಿರೋರು ಮಾತ್ರ ಮಾತಾಡಬೇಕು ಬೇರೆ ಬಂದು ಅವ್ರ ಪರವಾಗಿ ಇರೋರಿಗೆಲ್ಲ ಇಲ್ಲ ಯಾರ ಜಮೀನು ಎಷ್ಟು ಕಳ್ಕೊಂಡಿದ್ದೀರಾ ಎಷ್ಟು ಅಕ್ವಿಷನ್ ಆಗಿದೆ ಅಂದು ಅಂತವ್ರು ಮಾತ್ರ ಈ ಸಭೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಇದೆ ಲಾಯರ್ಗಳು ಕರ್ಕೊಂಡ್ಬಂದು ಭಾಷಣ ಮಾಡಿಸೋದು ಮತ್ತೊಂದು ಮಾಡೋದಕ್ಕೆ ಅವಕಾಶ ನಾನು ಕೊಡುವುದಿಲ್ಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.